ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮೂರು ಮತ್ತು ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡ್ತೋಣ ಆಗಸ್ಟ್ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನು ಅಪ್ಡೇಟ್ ಮಾಡಿದ್ದೀನಿ ರೀಸೆಂಟ್ ವಿಡಿಯೋನ ಹೋಗಿ ಚೆಕ್ ಮಾಡ್ಬೋದು ಇನ್ನು ಆಗಸ್ಟ್ ತಿಂಗಳ ಕರೆಂಟ್ ಅಫೇರ್ಸನ್ನು ಪರ್ಚೇಸ್ ಮಾಡೋಂಗಿದ್ರೆ ಕ್ಲಾಸ್ ನೋಟ್ಸ್ ಜೊತೆ ನಿಮಗೆ ಸಂಪೂರ್ಣ ಪ್ರಚಲಿತ ವಿದ್ಯಮಾನ ಮುನ್ನೂರು ಪುಟಗಳ ಸಾಫ್ಟ್ ಕಾಪಿ ಹದಿನೈದು ರೂಪಾಯಿಗೆ ಸಿಗುತ್ತೆ ಹೆಚ್ಚಿನ ಮಾಹಿತಿಗೆ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ನೀವು ಆ ಒಂದು ಪೇಮೆಂಟ್ ಸ್ಕ್ರೀನ್ಶಾಟನ್ನು ನಮ್ಮ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳ್ಸಿಕೊಡ್ಲಾಗುತ್ತೆ ಇನ್ನು ಇಪ್ಪತ್ತು ತಿಂಗಳ ಪ್ರಚಲಿತ ಬೇಕು ಅಂದ್ರೆ ನೂರ ಆಗುತ್ತೆ ಕಳೆದ ವರ್ಷದ್ದು ಈ ವರ್ಷದ್ದು ಎಂಬ ಸ್ಕ್ವಾಡೋ ಗಣಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಜಪಾನ್ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿ ಜಪಾನ್ನ ಆ ಸ್ಯಾಡೋ ದ್ವೀಪದಲ್ಲಿರುವ ವಿವಾದಾತ್ಮಕ ಚಿನ್ನದ ಗಣಿಯನ್ನು ಸಾಂಸ್ಕೃತಿಕ ಪಾರಂಪರಿಕ ತಾಣವಾಗಿ ನೋಂದಾಯಿಸಲು ಇತ್ತೀಚೆಗೆ ನಿರ್ಧಾರ ಮಾಡಿತ್ತು ಈ ಗಣಿಯಲ್ಲಿ ಎರಡನೇ ವಿಶ್ವದ ವಿಶ್ವ ದರ್ಜೆಯ ಮರದಲ್ಲಿ ಕೊರಿಯಾದ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿದ ಚಿತ್ರಣವನ್ನು ಪ್ರದರ್ಶಿಸಲು ಜಪಾನ್ ಒಪ್ಪಿದ ನಂತರ ಸಮಿತಿ ನಿರ್ಣಯವನ್ನು ಕೈಗೊಂಡಿದೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಸಂಬಂಧಗಳಲ್ಲಿ ಆಗಿರುವ ಸುಧಾರಣೆಯನ್ನು ಈ ನಿರ್ಧಾರ ಸೂಚಿಸುತ್ತದೆ ದಕ್ಷಿಣ ಆಫ್ರಿಕಾದ ವಿಮೋಚನಾ ಹೋರಾಟ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದಕ ನೆಲ್ಸನ್ ಮಂಡೇಲಾ ಅವರಿಗೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಪಟ್ಟಿಗೆ ಸೇರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನ ಯಾವ ದೇಶ ಆಯೋಜಿಸುತ್ತದೆ ಸರಿಯಾದ ಉತ್ತರ ಇಂಗ್ಲೆಂಡ್ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಅಂತಿಮ ಪಂದ್ಯ ಫೈನಲ್ನ ಮುಂದಿನ ವರ್ಷ ಲಾರ್ಡ್ಸ್ ನಲ್ಲಿ ನಡೆಸಲಾಗುತ್ತೆ ಅಂತ ತಿಳಿಸಲಾಗಿದೆ ಜೂನ್ ಹನ್ನೊಂದರಿಂದ ಹದಿನೈದರ ತನಕ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಐಕಾನಿಕ್ ಕ್ರಿಕೆಟ್ ಮೈದಾನ ಅಂತ ಕರೆಯುವ ಲಾರ್ಡ್ಸ್ ಮೈದಾನದಲ್ಲಿ ಈ ಪಂದ್ಯವನ್ನು ಆಡಿಸಲಾಗುತ್ತೆ ಆ ಜೂನ್ ಹದಿನಾರನ್ನ ಮೀಸಲು ದಿನ ಅಂತ ಕೂಡ ಈ ಫೈನಲ್ ಪಂದ್ಯಾವಳಿಗೆ ಇಡಲಾಗಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯವನ್ನ ಲಾರ್ಡ್ಸ್ ನಲ್ಲಿ ಆಡ್ತಿರೋದು ಇದೇ ಮೊದಲನೇ ಬಾರಿಗೆ ಆಗಿರುತ್ತೆ ಮುಂದಿನ ವರ್ಷ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಅಲ್ಲಿ ನಡೆಯುತ್ತೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಿತ್ ಅಂಟಿಲ್ ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ ಸೊ ನಿಮಗೆ ಗೊತ್ತಿರಬೇಕು ಇವಾಗ ನಮ್ಮ ಪ್ಯಾರಿಸ್ ಒಲಿಂಪಿಕ್ಸ್ ಮುಗಿದಿದೆ ಆದ್ರೆ ಪ್ಯಾರಿಸ್ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಪ್ರಾರಂಭ ಆಗಿದೆ ಅಲ್ಲಿ ಪದಕಗಳ ಮಹಾಪುರ ನಡೀತಾ ಇದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ಇರಬೇಕಾಗತ್ತೆ ನಮ್ಮ ಸುಮಿತ್ ಅಂಟಿಲ್ ಅವರು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನ ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ ಭಾರತದ ಸ್ಟಾರ್ ಜಾವೆಲಿನ್ ಎಸೆತಗಾರ ಸುಮಿತ್ ಆಂಟಿಲ್ ಅವರು ಎಫ್ ಸಿಕ್ಸ್ಟಿ ಫೋರ್ ಫೈನಲ್ ಇವೆಂಟ್ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅವರು ಎಸೆದಂಥ ಅವರ ದಾಖಲೆಯನ್ನೇ ಅವರು ಮೀರಿ ಎಪ್ಪತ್ತು ಪಾಯಿಂಟ್ ಐದು ಒಂಬತ್ತು ಮೀಟರ್ ಎಸೆಯುವ ಮೂಲಕ ತಮ್ಮದೇ ಆದ ದಾಖಲೆಯನ್ನು ಮೀರಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಸೊ ಇಲ್ಲಿ ಅವರ ಒಂದು ಭಾವಚಿತ್ರವನ್ನು ನೀವು ನೋಡ್ಬೋದಾಗಿರ್ತದೆ ಸೊ ಪ್ಯಾರಿಸ್ ಒಲಿಂಪಿಕ್ಸ್ನ ಪ್ಯಾರಾ ಒಲಿಂಪಿಕ್ಸ್ ಸಂಬಂಧಪಟ್ಟಂಗೆ ಇದು ಒಂದ್ಸಲ ಕನ್ಕ್ಲೂಡ್ ಆದ್ಮೇಲೆ ಒಂದು ಸಂಪೂರ್ಣ ವಿಡಿಯೋದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಪದಕಗಳು ಮತ್ತು ಪ್ಯಾರಾ ಒಲಿಂಪಿಕ್ಸ್ನ ಪದಕಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಆಗಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳಲ್ಲಿ ಅದನ್ನು ಅಪ್ ಮಾಡಿದ್ದೀನಿ ಆ ಒಂದು ಕ್ವಶನ್ಸ್ ನೋಡ್ಕೊಂಡಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನ ಇನ್ನೂರು ಮೀಟರ್ ಓಟದಲ್ಲಿ ಭಾರತದಲ್ಲಿ ಭಾರತದ ಮೊದಲ ಕಂಚಿನ ಪದಕ ಗೆಲ್ಲುವ ಮೂಲಕ ಯಾವ ಭಾರತೀಯ ಅಥ್ಲೀಟ್ ಇತಿಹಾಸ ಸೃಷ್ಟಿಸಿದ್ದಾರೆ ಸರಿಯಾದ ಉತ್ತರ ಪ್ರೀತಿಪಾಲ್ ಪ್ರೀತಿಪಾಲ್ ಅವರು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಯಲ್ಲಿ ಎರಡು ಪ್ಯಾರಾ ಒಲಿಂಪಿಕ್ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮಹಿಳೆಯರ ಇನ್ನೂರು ಮೀಟರ್ ಟಿ ತರ್ಟಿ ಫೈವ್ ವಿಭಾಗದಲ್ಲಿ ಮೂವತ್ತು ಸೆಕೆಂಡ್ಗಳಲ್ಲಿ ವೈಯಕ್ತಿಕ ಅತ್ಯುತ್ತಮ ಸಮಯದೊಂದಿಗೆ ಕಂಚಿನ ಪದಕವನ್ನು ಅವರು ತಮ್ದಾಗಿಸಿಕೊಂಡಿದ್ದಾರೆ ಚೀನಾದ ಕ್ಷಿ ಮತ್ತು ಗುವೊ ಕಿಯಾನ್ಸ್ ಕಿಯಾನ್ ಅವರು ಕ್ರಮವಾಗಿ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದಿರುತ್ತಾರೆ ವಿಷಯವನ್ನು ನಿಯಂತ್ರಿಸಲು ಪ್ರಭಾವಿಗಳನ್ನು ಉತ್ತೇಜಿಸಲು ಮತ್ತು ಸರ್ಕಾರಿ ಉಪಕ್ರಮಗಳನ್ನು ಉತ್ತೇಜಿಸಲು ಕೆಳಕಂಡ ಯಾವ ರಾಜ್ಯ ಸರ್ಕಾರ ಹೊಸ ಡಿಜಿಟಲ್ ನೀತಿಯನ್ನು ಅನುಮೋದಿಸಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಕ್ಯಾಬಿನೆಟ್ ಫೇಸ್ಬುಕ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿನ ವಿಷಯಗಳನ್ನು ನಿಯಂತ್ರಣ ಮಾಡೋದಕ್ಕೆ ಹೊಸ ಸಾಮಾಜಿಕ ಮಾಧ್ಯಮ ನೀತಿಯನ್ನು ಅನುಮೋದಿಸಿದೆ ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳು ಸರ್ಕಾರದ ಯೋಜನೆಗಳನ್ನು ಪ್ರಚಾರ ಮಾಡುವ ಮೂಲಕ ತಿಂಗಳಿಗೆ ಎಂಟು ಲಕ್ಷದವರೆಗೆ ಗಳಿಸಬಹುದು ಈ ನೀತಿಯು ರಾಜ್ಯದೊಳಗೆ ನಿವಾಸಿಗಳಿಗೆ ಮತ್ತು ಬೇರೆಡೆ ವಾಸುವವರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಪಾವತಿಗಾಗಿ ಅನುಯಾಯಿಗಳ ಆಧಾರದ ಮೇಲೆ ಫ್ಲಾಟ್ಫಾರ್ಮ್ಗಳನ್ನು ನಾಲ್ಕು ವರ್ಗಗಳಾಗಿ ವಿಭಾಗಿಸಲಾಗಿದ್ದು ಪ್ಲಾಟ್‌ಫಾರ್ಮ್‌ ಮತ್ತು ಕಂಟೆಂಟ್ ಪ್ರಕಾರವನ್ನು ಅವಲಂಬಿಸಿ ಗರಿಷ್ಠ ಮಾಸಿಕವಾಗಿ ಎರಡರಿಂದ ಎಂಟು ಲಕ್ಷದವರೆಗೆ ಗಳಿಕೆಯನ್ನು ಕೂಡ ಮಾಡಬಹುದಾಗಿರುತ್ತೆ ಇತ್ತೀಚೆಗೆ ಏಷ್ಯನ್ ಕೆಡೆಟ್ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಯಾವ ಭಾರತೀಯ ಅಥ್ಲೆಟ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಸರಿಯಾದ ಉತ್ತರ ಹಿಮಾಂಶಿ ಟೊಕಾಸ್ ಏಷ್ಯನ್ ಕೆಡೆಟ್ ಮತ್ತು ಜೂನಿಯರ್ ಜೋಡೋ ಚಾಂಪಿಯನ್ಶಿಪ್ನಲ್ಲಿ ಹಿಮಾಂಶಿ ಟೊಕಾಸ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ದಕ್ಷಿಣ ಕೊರಿಯಾದ ಮ್ಯೂಂಗ್ಯೋಂಗ್ನಲ್ಲಿ ಈ ಘಟನೆ ನಡೆದಿದ್ದು ಹಿಮಾಂಶಿ ಮಹಿಳೆಯರ ಅರವತ್ತ್ಮೂರು ಕಿಲೋಗ್ರಾಂ ತೂಕದ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದು ಖೇಲೋ ಭಾರತ ಕಾರ್ಯಕ್ರಮದ ಭಾಗವಾಗಿದ್ದರು ಭಾರತದಿಂದ ಹನ್ನೆರಡು ಸದಸ್ಯರ ಸ್ಪರ್ಧೆ ನಡೆಯಿತು ಅದರಲ್ಲಿ ಅವರು ಭಾಗವಹಿಸಿದರು ಈ ಕಾರ್ಯಕ್ರಮವನ್ನು ಮುಂಗ್ಯಾಂಗೋ ಜಿಮ್ನ್ಯಾಶಿಯಂನಲ್ಲಿ ಮುಕ್ತಾಯಗೊಳಿಸಲಾಗಿದೆ ಇಲ್ಲಿ ಇವರು ಬೆಳ್ಳಿ ಪದಕವನ್ನು ಗೆಲ್ಲುವ ಮೂಲಕ ಸಾಧನೆಯನ್ನು ಮಾಡಿರ್ತಾರೆ ಇನ್ನು ಈ ದಿನದ ಪ್ರಶ್ನೆ ಏಷ್ಯಾದಲ್ಲೇ ಶ್ರೀಮಂತ ಗ್ರಾಮ ಎಂದು ಹೆಸರುವಾಸಿಯಾಗಿರುವ ಮಾಧಾಪುರ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಕರ್ನಾಟಕ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಪ್ರಚಲಿತ ವಿದ್ಯಮಾನಗಳ ವಿಸನ್ ಅಟೆಂಡ್ ಮಾಡೋಂಗಿದ್ರೆ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬಹುದು ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ ಇನ್ನು ಮುಂದೆ ನಿಮಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ಚಾನಲ್ ನ ಅಪ್ಡೇಟ್ ಗಳೆಲ್ಲ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ ಅದಕ್ಕೆ ಜಾಯ್ನ್ ಆಗೋ ಲಿಂಕ್ ಕೂಡ ವಿವಿಧದ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಅಂತ ಎಲ್ರಿಗೂ ಧನ್ಯವಾದಗಳು